ನೋಡಿದ್ರ ನಿಮ್ಮ ಪೇಷಂಟ್ನ? ಹಾಂ ಡಾಕ್ಟರ್, ನೋಡಿದೆ. ಹೇಗಿದೆ ಅವ್ಳ ಕಂಡೀಷನ್? ಅಬ್ಸಲ್ಯೂಟ್ಲಿ ನಾರ್ಮಲ್, ಯಾವ ಸಮಸ್ಯೆನೂ ಇಲ್ಲ. ಆದರೆ ಡಾಕ್ಟರ್, ಅವಳ ಮಾತು ತುಂಬ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ? ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅವಳ ಹಿನ್ನೆಲೆ ಏನಾದ್ರು ಗೊತ್ತಾಯ್ತಾ ನಿಮಗೆ? ಡಾಕ್ಟರ್, ಅವಳಿಗೆ ಮೊನ್ನೆ ನಡೆದಿದ್ದು ನೆನಪಿಲ್ಲ, ಮಗುನ ಎತ್ಕೊಂಡು ಹೋಗಿದ್ದು, ಜನಗಳು ಹೊಡೆದಿದ್ದು ಏನು ನೆನಪಿಲ್ಲ ಅಂತ ಹೇಳ್ತಾಳೆ. ನನಗನ್ಸುತ್ತೆ ಅವಳು ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಅವಳು ಯಾಕೆ ಹೀಗೆ ನಾಟಕ ಆಡ್ತಿದ್ದಾಳೆ ಡಾಕ್ಟರ್? ಆಕೆ ನಾಟಕ ಆಡ್ತಾ ಇಲ್ಲ, ಸ್ಲೋ ಆಗಿ ನಾರ್ಮಲ್ಸಿಗೆ ರಿಟರ್ನ್ ಆಗ್ತಾ ಇದ್ದಾರೆ. ಏನು ಡಾಕ್ಟರ್, ಏನು ಹೇಳ್ತಿದ್ದೀರಿ ನೀವು? ಮುಂಚೆ ಯಾವುದೋ ಹೆಡ್ ಇಂಜುರಿ ಆಗಿರ್ಬೋದು, ಅಥವಾ ಯಾವುದಾದ್ರು ಮಾನಸಿಕ ಅಪಘಾತಕ್ಕೆ ಒಳಗಾಗಿರ್ಬೋದು. ಆಕೆ ಹಳೆ ನೆನಪೆಲ್ಲ ಮರ್ತು ಹೋಗಿದೆಯೋ ಏನೋ, ಇವಾಗ ಅದೆಲ್ಲ ಮರುಕಳಿಸಿ ಬರ್ತಾ ಇದೆ. ಅದರಿಂದಾನೇ ಆಕೆಗೆ ಈಗ ಗೊಂದಲ. ನೀವು ಹೇಳ್ತಾ ಇರೋದು ನಿಜನಾ ಡಾಕ್ಟರ್? 100% ನಮಗೆ ಇದೆಲ್ಲ ಕಾರಣ ಅಂತ ಅನಿಸ್ತಾ ಇಲ್ಲ. ಆದರೆ ಅವ್ನು ಅಬ್ಸರ್ವ್ ಮಾಡಿದ್ರೆ ಏನೋ ಇದೇ ಇರಬಹುದು ಅಂತ ಅನಿಸ್ತಾ ಇದೆ. ಬಟ್ ಆದರೆ ನೀವು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದೀರಾ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಹೀಗೆ ಆಕೆ ಅಲಮಾರಿ ಹೆಂಗಸು ಅಂತ ನಾನು ಅನ್ಕೊಂಡಿರಲಿಲ್ಲ. ಆಕೆಗೂ ಸಂಬಂಧಿಕರು ಇರ್ತಾರೆ, ಅಪ್ಪ ಅಮ್ಮ ಗಂಡ ಅಂತ. ಟ್ರೀಟ್ಮೆಂಟ್ ಕೊಟ್ಟಮೇಲೆ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಈಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಏನು ಮಾಡಬೇಕು ಅಂತ. ಸೊ ಯು ಆರ್ ಇನ್ ಎ ಸೂಪ್? ಹೌದು ಡಾಕ್ಟರ್, ಹಾಗೇ ಆಗಿದೆ. ಅವಳನ್ನು ಎಲ್ಲಿ ಕರ್ಕೊಂಡು ಹೋಗೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿದ್ರ, ಕಾಲು ಸುತ್ಕೊಂಡಿದ್ದ ಬಳ್ಳಿನೇ ಕತ್ತಿಗೆ ಬಂದು ಸುತ್ಕೊಳ್ಳೋ ಸ್ಥಿತಿ ಆಯಿತು. ಅದಕ್ಕೆ ಎಲ್ಲರೂ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇರಬಹುದು ಡಾಕ್ಟರ್, ಆದರೆ ನಾನು ಅವಳನ್ನ ರಸ್ತೆಯಲ್ಲಿ ಬಿಟ್ಟು ಹೋಗೋದಿಲ್ಲ. ಮಹಿಳಾ ಸಹಾಯವಾಣಿನ ಕಾಂಟ್ಯಾಕ್ಟ್ ಮಾಡ್ತೀನಿ, ರಿಹ್ಯಾಬಿಟೇಷನ್ ಸೆಂಟರ್ಗೆ ಸೇರಿಸ್ತೀನಿ, ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಹಾಗೆ ಮಾಡ್ತೀನಿ. ವೆರಿ ಗುಡ್. ನನ್ನಿಂದ ನಿಮ್ಗೆ ಏನಾದ್ರು ಸಹಾಯ ಬೇಕಾದರೆ ಹೇಳಿ, ನಿಮ್ಮ ತಂದವ್ರು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಶೋರ್ ಡಾಕ್ಟರ್, ಅವಳು 2-3 ದಿನ ಇಲ್ಲೇ ಇರಲಿ. ನಾನು ಬೇರೆ ಏನಾದರೂ ಅರೇಂಜ್ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಟೇಕ್ ಕೇರ್ ಹರ್. ಶೋರ್, ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾವು ಮಾಡೋದೆಲ್ಲ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್, ಹಾಗಾದರೆ ನಾನು ಏನು ಬರ್ತೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಕಲಿ, ನಮಸ್ಕಾರ ಸರ್. ನಮಸ್ಕಾರ, ಏನು ಸಮಾಚಾರ? ಟ್ರಾನ್ಸ್ಫರಾ, ಅಲಿಗೇಷನಾ? ಆ ಥರ ಏನಾದರೂ ಇದ್ದರೆ DPI ನೋಡಿ, ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಮಿಷನರ್ ರೀ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಮೋರ್ ಓವರ್, ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ, ಚುನಾವಣೆ ನೀತಿ ಸಮಿತಿ ಜಾರಿಯಲ್ಲಿದೆ. ಸೊ ನೋ ಟ್ರಾನ್ಸ್ಫರ್ಸ್. ಚೀಫ್ ಸೆಕ್ರೆಟರಿ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ ಹೇಳಿದ್ನಲ್ರಿ, ಏನಾಯ್ತು? ಮಧ್ಯಾಹ್ನ ಹೇಳ್ತಾರಂತ ಇಡಿಯಟ್ಸ್. ನಾನು ಹೇಳಿದ್ನಲ್ರಿ, ನೋ ಟ್ರಾನ್ಸ್ಫರ್ಸ್, ನಥಿಂಗ್ ಕ್ಯಾನ್ ಬಿ ಡನ್, ನೀವು ಹೋಗ್ಬೋದು. ಸರ್, ಟ್ರಾನ್ಸ್ಫರ್ ವಿಷಯ ಅಲ್ಲ, ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಕೂತ್ಕೊಳ್ಳಿ. ನನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡೋದಕ್ಕೆ ಏನಿದೆ? ನನ್ನ ಮೈದನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ನಿಮ್ಮ ಪ್ರೆಷರ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ರಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಿಮ್ಮ ಮೈದನನ್ನ ನಾನು ಅರೆಸ್ಟ್ ಮಾಡಿಸಿದ್ದೀನಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಕಾಂಚನ ದೇವಿ ಅವ್ರ ಮನೇಲಿ ಗಲಾಟೆ ಆಗಿದ್ದಕ್ಕೆ ಕಂಪ್ಲೇಂಟ್ ಆಗಿದೆ, ಮೋಹನ್ ಕುಮಾರ್ ಅಂತ. ಅವನ ಮೇಲೆ FIR ಹಾಕಿ ಅಂತ ಪೊಲೀಸ್ ಅವ್ರ ಮೇಲೆ ನೀವು ಒತ್ತಡ ತರ್ತಾ ಇದ್ದೀರಾ ಅಂತ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹೇಳಿದ್ರು, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಆ ರೌಡಿ ಕ್ರಿಮಿನಲ್ ಮೋಹನ್ ಅತ್ತಿಗೆನ ನೀವು? ಅವನಿಗೆ ವಕಾಲತ್ ವಹಿಸ್ಕೊಂಡ್ಬಂದಿದ್ರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಸೊ ಪ್ಲೀಸ್, ಅವ್ನ ಕ್ರಿಮಿನಲ್ ಅಲ್ಲ, ಏನೋ ಆವೇಶದಲ್ಲಿ ದುಡುಕಿ ಆ ರೀತಿ ಗಲಾಟೆ ಮಾಡ್ಕೊಂಡಿದ್ದಾನೆ. ಪೊಲೀಸ್ನವರು ನಿಮ್ಮ ಮಾತು ಕೇಳ್ತಾರೆ, ಒಂದು ಮಾತು ಹೇಳಿ ಕಂಪ್ಲೇಂಟ್ನ ವಾಪಸ್ ತೆಗೆಸ್ ಹಾಕಿ. ನಾನು ಯಾಕ್ರಿ ಕಂಪ್ಲೇಂಟ್ನ ವಾಪಸ್ ತೆಗೆಸ್ಕೋಬೇಕು? ಇಡಿಯಟ್, ಒಂಟಿ ಹೆಂಗಸು ಮನೆಯಲ್ಲಿರುವಾಗ 4 ಜನ ರೌಡಿಗಳನ್ನ ಕರ್ಕೊಂಡ್ಬಂದು ದಾಂಧೆ ಮಾಡಿದ್ದಾನೆ, ಅವನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ನಿಮ್ಮ ಮನೇಲಿ ಈ ರೀತಿ ಯಾರಾದ 4 ಜನ ರೌಡಿಗಳು ನುಗ್ಗಿ ಗಲಾಟೆ ಮಾಡಿದ್ರೆ ನೀವು ಸುಮ್ಮನೆ ಇಟ್ಟಿದ್ರಾ? ನೋ, ಯು ಮಸ್ಟ್ ಪೇ ಫಾರ್ ಹಿಸ್ ಆಕ್ಟ್ಸ್. ನಾನೇನು ಮಾಡೋಕ್ಕಾಗಲ್ಲ, ನೀವನ್ನು ಹೊಡ್ಬೋದು.
ಪ್ಲೀಸ್ ಸರ್, ಅಷ್ಟೊಂದು ರಿಜಿಟ್ ಆಗಬೇಡಿ. ಏನೋ ತಪ್ಪು ನಡೆದು ಹೋಗಿದೆ, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವನ ಬಿಡಿಸ್ಕೊಡಿ. ಏಯ್, ಏನಮ್ಮ ನೀನು? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನಿನ್ನ ಪಾಡಿಗೆ ಮಾತಾಡ್ತಾನೆ ಇದೆಯಲ್ಲ. ಯು ಆರ್ ಅನ್ನೆಸೆಸರಿಲಿ ಡಿಸ್ಟರ್ಬಿಂಗ್ ಮೈ ವರ್ಕ್. ಇದು ಆಫೀಸು, ಇಲ್ಲಿ ಪರ್ಸನಲ್ ವಿಷಯ ತರಬಾರ್ದು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಏ ಜವರ, ಇವಳನ್ನ ಯಾರು ಹೊರಗ್ಬಿಟ್ಟಿದ್ದು? ಕಾಲ್ ದ ಸೆಕ್ಯೂರಿಟಿ. ಪ್ಲೀಸ್ ಸರ್, ಸೆಕ್ಯೂರಿಟಿ ಎಲ್ಲ ಬೇಡ, ನಾನೇ ಹೋಗ್ತೀನಿ. ಎರಡು ಸಲ ಮನೆ ಹತ್ರ ಹೋಗಿದ್ದೆ, ನೀವು ಸಿಗಲಿಲ್ಲ. ಮತ್ತೆ ಮನೆ ಹತ್ರ ಹೋಗೋದಕ್ಕೆ ನನ್ಗೆ ಮನಸ್ಸಾಗಲಿಲ್ಲ. ಪ್ರೀತಿ ಇಲ್ಲದೆ ನಿಮ್ಮನ್ನು ಇಲ್ಲಿ ಹುಡ್ಕೊಂಡು ಬಂದೆ. ಎಲ್ಲಿ ಬಂದರು ಅಷ್ಟೇ. ಇನ್ಫ್ಯಾಕ್ಟ್ ಕಂಪ್ಲೇಂಟ್ ಕೊಟ್ಟವನು ನಾನಲ್ಲ, ಕಾಂಚನ. ನೀನು ಹೋಗಿ ಅವಳು ಕೈ ಕಾಲು ಹಿಡಿದು ತಪ್ಪಾಯಿತು ಅಂತ ಕ್ಷಮೆ ಕೇಳು. ನಾನು ಹೋಗಿ ಅವಳ ಕಾಲು ಹಿಡ್ಕೊಂಡ್ರೆ ನನ್ನ ನೈತಿಕ ಶಕ್ತಿನ ಎಲ್ಲಿ ಕಳ್ಕೊಳ್ಬಿಡ್ತೀನೋ ಅನ್ನೋ ಭಯ ನನಗೆ. ಇದೊಂದು ಕೆಲಸ ಮಾಡು ಅಂತ ಒತ್ತಾಯ ಮಾಡಬೇಡಿ, ಇದು ನನ್ನಿಂದ ಆಗೋದಿಲ್ಲ ಸರ್. ಮಕ್ಕಳಿಗ್ ಪಾಠ ಹೇಳ್ಕೊಡ್ತಾ ಇದೀಯ ಅಂದ್ರೆ? ಎಸ್ ಸರ್, ನಾನು ಟೀಚರ್. ಓ, ಯಾವ ಸ್ಕೂಲಲ್ಲಿ? ಸಪ್ತಗಿರಿ ಸ್ಕೂಲ್. ಸಪ್ತಗಿರಿ ಸ್ಕೂಲಾ? ಅನಸೂಯ ಅನ್ನೋರು ಪ್ರಿನ್ಸಿಪಲ್ ಆಗಿದಾರಲ್ಲ, ಆ ಗುರುಜಿ ಸ್ಕೂಲು. ಆಹಾ, ಇಫ್ ಐ ಆಮ್ ಕರೆಕ್ಟ್, ಅಲ್ಲಿ ರೋಹಿಣಿ ಅನ್ನೋರು ಕೆಲಸ ಮಾಡ್ತಿರ್ಬೇಕಲ್ಲ? ಹ್ಞೂ ಸರ್, ಅದೇ ಸ್ಕೂಲು. ರೋಹಿಣಿ ನಿಮ್ಗೆ ಗೊತ್ತಾ ಸರ್? ಚೆನ್ನಾಗಿ ಗೊತ್ತು. ಅವಳನ್ನು ಮರೆಯೋಕ್ಕಾಗತ್ತಾ ಸರ್? ಅವಳು ನನ್ನ ಕ್ಲೋಸ್ ಫ್ರೆಂಡ್, ಬೇಕಾದ್ರೆ ಅವಳನ್ನೇ ಕೇಳಿ. ನಾನು ನನ್ನ ಫ್ಯಾಮಿಲಿ ಏನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ, ಕೇಳೋ ಅಗತ್ಯ ಇಲ್ಲ. ರೋಹಿಣಿ ಕ್ಲೋಸ್ ಫ್ರೆಂಡ್ ಅಂದಮೇಲೆ ನೀನು ಎಂತ ಅವಳು ಅಂತ ನನಗೆ ಅರ್ಥ ಆಗಿದೆ. ಆ ನೀವೆಲ್ಲ ಗಟ್ಟಿ ಗಂಗಮ್ಮ ಅಂತಾರೆ ನಾಟಕ ಆಡೋದು, ಆದರೆ ಒಳಗೆ ನೀವುಗಳೆಲ್ಲ ಎಂಥವರು, ನಿಮ್ಮ ಜೀವನ ಯಾವ ಮಟ್ಟದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೆಲಸ ಆಗಬೇಕು ಅಂದರೆ ನೀನು ನಿನ್ನ ಕ್ಲೋಸ್ ಫ್ರೆಂಡ್ ರೋಹಿಣಿ ಹತ್ರ ಹೋಗಿ ಮಾತಾಡು. ಅವಳು ಒಂದ್ಸಲ ಈ ಆಫೀಸ್ ಬಂದಿದ್ದಾಗ ನಾನು ಅವಳ ಜೊತೆ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಿದ್ದನ್ನು ಅವಳು ಮಿಸ್ಟೇಕ್ ಮಾಡಿಕೊಂಡು ದೊಡ್ಡ ಪತಿವ್ರತೆ ಥರ ಪೋಸ್ಟ್ ಕೊಟ್ಟು ಇಲ್ಲಿಂದ ಹೋದ್ಲು. ಐ ವಾಸ್ ಹರ್ಟ್, ವೆರಿ ಮಚ್ ಹರ್ಟ್. ಅವಳು ನನ್ನ ಮೇಲೆ ಆರೋಪ ಹೊರಿಸುತ್ತಲ್ಲ, ಅದು ನಿಜಾನೋ ಸುಳ್ಳೋ ಒಟ್ಟಿನಲ್ಲಿ ಅದನ್ನು ನಾನು ಪ್ರೂವ್ ಮಾಡಬೇಕು. ಸೊ ನೀನು ಅವಳ ಹತ್ರ ಹೋಗಿ ಮಾತಾಡಬೇಕು. ಸಾರಿ ಸರ್, ಅವಳು ನನ್ನ ಕ್ಲೋಸ್ ಫ್ರೆಂಡ್, ಇಂಥ ವಿಷಯನ ನಾನು ಅವಳ ಹತ್ರ ಹೇಗೆ ಮಾತಾಡಲಿ? ಇದು ನನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ನಿನ್ನ ಕೆಲಸನೂ ಸಾಧ್ಯ ಇಲ್ಲ. ಅವಳು ಇಲ್ಲಿಗೆ ಬರಲಿಲ್ಲ ಅಂದರೆ ಅವಳು ಮಾಡಬೇಕಾದ ತ್ಯಾಗ ನನ್ನ ನೀನು ಮಾಡಬೇಕು. ನನ್ನ ಅವಮಾನ ನೀಗಿದೆ ಹೊರತು ನಿನ್ನ ಕೆಲಸ ಆಗಲ್ಲ. ಜಸ್ಟ್ ಗೆಟ್ ಇಟ್ ಸ್ಟ್ರೈಟ್, ನೀನು ಹೊರಡ್ಬೋದು. ಸರಿ ಸರ್, ಬರ್ತೀನಿ. ಇಲ್ಲ, ನಾನು ಅದನ್ನೇ ನೋಡ್ತಾ ಇದ್ದೆ, ಇನ್ನೇನು ಬರಬಹುದು? ಬರ್ತಾಳೋ ಇಲ್ವೋ? ಇಲ್ಲ, ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದಾಳೆ. ಸ್ವಲ್ಪ ಸುಧಾರಿಸ್ಕೊ, ಖಂಡಿತ ಬರ್ತಾಳೆ. ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಹೇಳಿ? ಇಲ್ಲೇನಿದೆ ಬರಕ್ಕೆ? ಅವಳು ಇಲ್ಲಿಗೆ ಬರೋದು ಬೇಡ. ನಾನು ಸಂತೋಷವಾಗಿರೋದು ನನ್ನ ಹಣೆಯಲ್ಲಿ ಬರ್ತಿಲ್ಲ. ಬರ್ತೀನಿ ಅಂತ ಹೇಳಿದ್ಮೇಲೆ ಅವಳು ಖಂಡಿತ ಬಂದೇ ಬರ್ತಾಳೆ. ಅವಳು ಬರೋಣಂತ ನೀನು ಯಾಕೆ ಅನ್ಕೋತೀಯ? ಸ್ವಲ್ಪ ನೀರು ಕೊಡ್ತೀರಾ? ನೀರು ಬೇಕಾ? ನೀರು ಕೊಡ್ತೀನಿ.
ಇಲ್ಲ ತಗೋ ಕುಡಿ. ಸಮಾಧಾನ, ನಿಧಾನ ನಿಧಾನ, ಗಂಟಲು ಸಿಕ್ಕಾಗುತ್ತೆ, ನಿಧಾನ ಕುಡಿಬೇಕಲ್ವಾ? ಇನ್ನು ಸ್ವಲ್ಪ ಕುಡ್ಲ. ರೋಹಿಣಿ ಬರ್ತಾಳೋ ಇಲ್ವೋ? ಬರ್ತಾಳೆ ಇಲ್ವೋ ಅಂತ ನೀನೇ ಯಾಕೆ ಅಂದ್ಕೊಳ್ತೀಯ? ಬರ್ತೀನಿ ಅಂತ ಹೇಳಿದಾಳೆ, ಬಂದೇ ಬರ್ತಾಳೆ. ಸ್ವಲ್ಪ ತಡ್ಕೋ. ತಡಿ ತಡಿ ಅಂದ್ರೆ ಎಷ್ಟು ತಡೀರಿ? ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದ? ನೋಡು, ನೀನು ಹೀಗೆ ಆಟ ಆಡ್ಕೊಂಡಿದ್ರೆ ನನ್ನ ಜೊತೆ ಇರಲೇ ಬೇಡ. ಹೊರಟೋಗು, ಹೊರಟೋಗು. ಅಮ್ಮ ಬಿಡಮ್ಮ, ನಿನ್ನಿಂದ ನನ್ನ ಕನಸೆಲ್ಲ ಹಾಳಾಗೋಯ್ತು. ಇನ್ನು ಮುಂದೆ ನೀನ್ ನನ್ನ ಕಣ್ಣೆದುರುಗಡೆ ಇರಬೇಡ. ಹೋಗ್ತೀನಿ ರಘು, ಹೋಗ್ತೀನಿ. ಖಂಡಿತ ನಾನು ಈ ಮನೇಲಿ ಇರಲ್ಲ. ಹೆಂಡತಿನ ಆಯ್ತಾ ಟ್ರೀಟ್ ಮಾಡೋರ ಮನೇಲಿ ನಾನೇ ಹಾಕಿರ್ಬೇಕು. ಆದ್ರೆ ಒಂದು, ನಾನ್ ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ನಾಶ ಮಾಡ್ಬಿಡ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್. ಹೋಗಿ ಹೋಗು, ಅದೇನ್ ಮಾಡ್ಕೊಂತೀಯ ಮಾಡ್ಕೋ. ನೋಡು, ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ಇನ್ನು ಮುಂದೆ ನನಗೂ ನಿನಗೂ ನಿನಗೂ ಯಾವ ಯಾವ ಸಂಬಂಧ ಇಲ್ಲ. ಸಾಯದ್ರೊಳಗಡೆ ಬರ್ತಾಳೋ ಅಥವಾ ನಾನು ಹೆಣ ನೋಡಕ್ ಬರ್ತಾಳೋ? ಇಲ್ಲ, ಯಾಕಾಗ ನಿರಾಶೆ ಹೇಳ್ತೀಯ? ಬರ್ತಾಳೆ. ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ? ನಾನು ಬಂದ್ಬಿಟ್ಟೆ. ಇನ್ನೂ ಬೇಗ ಬರಬೇಕು ಅಂತ ಅನ್ಕೊಂಡೆ, ಆದ್ರೆ ಲೇಟ್ ಆಗೋಯ್ತು. ಯಾಕೆ ಹೀಗೆ ಮಾಡ್ಕೊಂಡ್ರಿ? ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕು ಅಂತ ನೀವೇ ನನಗೆ ಬುದ್ಧಿ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ನೀವೇ ಏನಪ್ಪ ಇದು? ನೀವಾದ್ರೂ ಅಮ್ಮನ್ಗೆ ಹೇಳ್ಬಾರ್ದ? ಏನಿದೆ ಅವಸ್ಥೆ? ನೀವೇ ನಮ್ಮ ಪಾಡ್ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಇವತ್ತು ನಿನ್ನ ಮನೆಗೆ ಬಂದು ನನ್ನ ಮನಸ್ಸಿಂದ ಒಂದು ದೊಡ್ಡ ಭಾರ ಇಳಿಸ್ಬಿಟ್ಟೆ. ನಮ್ಮಿಂದಾಗಿ ಒಂದು ಹುಡುಗಿ ಭಾಳ ಹಾಳಾಯ್ತು ಅಂತ ಕೊರಗು ಕೊರಿತಾ ಇತ್ತು. ಪ್ಲೀಸ್ ನಮ್ಮನ್ನು ಕ್ಷಮಿಸ್ಬಿಡಮ್ಮ, ನಮ್ಮಿಂದ ನಿನಗೆ ಅನ್ಯಾಯ ಆಗಿದೆ. ಪ್ಲೀಸ್ ಅಮ್ಮ, ಹಾಗೆಲ್ಲ ಮಾತಾಡಬೇಡಿ. ನನಗೇನಾಗಿದೆ? ನಾನು ಚೆನ್ನಾಗೇ ಇದೆ. ಇಲ್ಲಿ ನೋಡೋಣ, ಎದ್ದು ಸ್ವಲ್ಪ ಓಡಾಡಿ. ಇದೇನಮ್ಮ ಮನೆ ಗಲೀಜಾಗಿದ್ರೆ ನೀವು ನನಗೆ ಎಷ್ಟು ಬೈತಾ ಇದ್ರಿ, ಈಗ ನೋಡಿದ್ರೆ ನೀವೇ ಗಲೀಜಾಗಿ ಇಟ್ಕೊಂಡಿದ್ದೀರ. ಯಾಕಪ್ಪ ಕೆಲ್ಸಗಳು ಬರ್ತಿಲ್ವಾ? ಮಾದೇವಿನೇ ಬರ್ತಾ ಇದ್ದಾಳ ಅಥವಾ ಬೇರೆ ಯಾರಾದ್ರೂ ಬರ್ತಾ ಇದ್ದಾರ? ರೋಹಿಣಿ, ನಾನೇ ಅಡಿಗೆ ಕೆಲಸದವನಾಗ್ಬಿಟ್ಟಿದ್ದೀನಮ್ಮ, ಮನೆ ಕೆಲಸಗಳನ್ನೆಲ್ಲ ಕಲ್ತು ಬಿಟ್ಟಿದ್ದೀನಿ. ಬೇಕಾದ್ರೆ ನನಗೀಗ ಹೌಸ್ ಹಸ್ಬೆಂಡ್ ಅಂತ ಟೈಟಲ್ ಕೊಡ್ಬೋದು. ಓಹೋ, ಈಗ ಅದಕ್ಕೂ ಕಾಂಪಿಟೇಷನ್ನಾ? ನೋಡಿದೆ ರೋಹಿಣಿ, ನೀನ್ ಬಂದ್ ನೀನ್ ಒಂದ್ ಗಳಿಗೆನೂ ಆಗಿಲ್ಲ, ಅಷ್ಟ್ ಬೇಗ ಹೇಗ್ ಚಿಗುರ್ಕೊಂಡ್ಬಿಟ್ರು ಅಂತ. ಓಹೋ, ನಾನು ಚಿಗುತ್ಕೊಂಡ್ಬಿಟ್ಟಿದ್ದೀನಾ? ಈಗ ತಾನು ಎದ್ದು ಕೂತ್ಕೊಂಡು ನೀರ್ ಕುಡಿಯಕ್ ಆಗಲ್ಲ ಅಂತಿದ್ದೆ, ಈಗ ನೋಡು ಎದ್ದು ನಿಂತು ಬಿಟ್ಟಿದೀಯಾ. ಅಲ್ವಾ ನಾನು ನಿಂತ್ಕೊಂಡ್ ಬಿಟ್ಟಿದ್ದೀನಲ್ವಾ? ರೋಹಿಣಿ, ನೀನ್ ಬಂದ್ಮೇಲೆ ನಂಗೆ ತುಂಬಾ ಶಕ್ತಿ ಬಂದ್ಬಿಡ್ತಮ್ಮ, ಖಂಡಿತವಾಗ್ಲು. ನಾನು ನನ್ ಮೊದ್ಲಿನ ಹಾಗೆ ಆಗ್ಬಿಟ್ಟಿದ್ದೀನಲ್ವಾ? ನೋಡಿ ನಾನು ಹೇಗೆ ನಡೀತಾ ಇದ್ದೀನಿ, ನನ್ ಮೊದ್ಲಿನ ಹಾಗೆ ಆಗ್ಬಿಟ್ಟೆ. ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ನಿನ್ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಏನ್ರಿ ಇದು, ಮನೆಯೆಲ್ಲ ಇಷ್ಟು ಗಲೀಜಾಗಿದೆ, ಕೆಲಸದವಳು ಸರಿಯಾಗಿ ಕಸ ಗುಡಿಸ್ತಾನೆ ಇಲ್ಲ, ನೀವು ಸರಿಯಾಗಿ ನೋಡ್ಕೋಬಾರ್ದ? ಇರ್ಲಿ ಬಿಡಿ ಅಮ್ಮ, ನಾನೇ ಕಸ ಗುಡಿಸ್ತೇನೆ. ಅಪ್ಪ ಅಮ್ಮನ ಹಣ್ಣು ತಂದಿದೆ, ಪರಕೆಯಲ್ಲಿ ಬಿದ್ರದ್ ನೋಡಿದ್ರೆ ಕಸ ಎರಡು ದಿವಸದಿಂದ ಗುಡಿಸಿಲ್ಲ ಅಂತ ಗೊತ್ತಾಗತ್ತೆ. ಅಲ್ಲ ಅಮ್ಮ, ಅಪ್ಪನೂ ಎಷ್ಟು ಅಂತ ಮಾಡೋಕ್ಕಾಗತ್ತೆ? ನಿಮ್ಮ ನೋಡ್ಕೋಬೇಕು, ಮೆಡಿಸಿನ್ ಕೊಡಬೇಕು, ಅಡುಗೆ ಮಾಡಬೇಕು. ಆದ್ರೆ ನೀವೇನೇ ಹೇಳಿಮ್ಮ, ಅಪ್ಪನಂತ ಗಂಡ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ಅಪ್ಪ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನೀವಂತೂ ಬದಲಾಗಲ್ಲ.
ಆ ಸುಡುಕು ಆಡ್ತೀರಾ, ಪೇಪರ್ ಎಲ್ಲ ಹೇಳ್ಬೇಕು ಅಲ್ಲೇ ಮಿಸ್ ಆಗ್ತೀರಾ, ಎಷ್ಟು ಅಂತ ಹೇಳೋದು. ಇದೇ ರೀತಿ ನಾನಿರ್ಬೇಕಾದ್ರೆ ಮನೆ ಗಲೀಜಾಗಿದ್ದಿದ್ರೆ ಮುಗ್ದೋಗಿತ್ತು ನನ್ನ ಕತೆ. ಯಾರು ಬಂದ್ರೆ ಏನ್ ಅನ್ಕೋಬೇಕು, ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ರ ಮನೇನ. ಟವಲ್ ಎಲ್ಲ ಬೇಕಲ್ಲೇ ಇರ್ತೀರ. ರೋಹಿಣಿ, ನಿನ್ಗೆ ನನ್ನ ಕೈ ಕಾಫಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಮಾಡ್ಕೊಡ್ಲಾ? ಹಾಗೆ ತಿಂಡಿನ ಏನಾದ್ರೂ ಮಾಡ್ಲಾ? ನನಗೆ ನೀವು ಮಾಡೋ ಶಾವಿಗೆ ಬಾತ್ ಕೂಡ ತುಂಬಾ ಇಷ್ಟ. ಪರವಾಗಿಲ್ಲ, ಇನ್ ನಾನೇನ್ ನೋಡ್ಕೊಳ್ಳೋದು, ಇನ್ನು ನೀನುಂಟು, ನಿನ್ನ ಅಡಿಗೆ ಮನೆ ಉಂಟು, ನಿನ್ ಏನೇನ್ ಬೇಕೋ ಎಲ್ಲ ನೀನೇ ತಂದಿಟ್ಕೊಳ್ಳದೆ ನಾನು ನಿನ್ನ ಆರಾಮಾಗಿರ್ತೀನಿ. ಹಾಗಾದ್ರೆ ನನಗ್ ಶಾವಿಗೆ ಬಾತ್ ಇಲ್ಲ ಅಂತ ಹೇಳಿ ಮೋಸ. ನೀನ್ ಮುಂದಿನ ಸಲ ಬಂದಾಗ ಖಂಡಿತ ಮಾಡ್ಕೊಡ್ತೀನಿ. ಕಾಫಿ ಕುಡಿದು ಎಷ್ಟು ದಿವಸ ಆಗೋಗಿತ್ತು ಗೊತ್ತಾ? ಅಮೃತ ಕುಡಿಯ ಬನ್ನಿರು ಕುಡಿ. ಅಮ್ಮ ನಾನು ಬರ್ಲಾ? ಆಗ್ಲೇ ಹೊರಟ್ಬಿಟ್ಟೇನೆ, ಇನ್ನೊಂದು ಸ್ವಲ್ಪ ತಿರ್ಬೋದಾಗಿತ್ತಲ್ವಾ? ಸ್ಕೂಲಿಂದ ನೇರವಾಗಿ ಇಲ್ಲೇ ಬಂದಲ್ಲಮ್ಮ, ಹೋಗ್ಲೇಬೇಕಲ್ವಾ? ಬಂದ್ರೆ ಮನ್ಸಿಗೆ ತುಂಬಾ ಹಿತವಾಗತ್ತೆ ಕಣೆ. ಎಷ್ಟೇ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ, ಬರೋದು ಮಾತ್ರ ನಿಲ್ಲಿಸ್ಬೇಡಮ್ಮ.